ಹಲೋ ಹಲೋ ಎಲ್ಲಿದ್ದೀರಾ ಇದಿ ಟ್ರಿಪ್ ಇಲ್ಲಿ ಎಷ್ಟೊತ್ತಿಗೆ ಬರ್ತೀರಾ ಮಾವ ಕರೀತಿದ್ದಾರೆ ಅನ್ನಕ್ಕೆ ಇಷ್ಟು ಬೇಗ ಬಂದ ನಾನು ಏನು ಮಾಡ್ಲಿ ಕಾರ್ ಓಡಿಸಿದ್ರೇನೆ ಜೀವನ ಓಡೋದು ಸರಿ ಆಯ್ತು ಅದ್ರೆ ತಾಳಿ ಕಟ್ಟೋಕ ಮುಂಚೆ ಬಂದ್ಬಿಡಿ ಪ್ಲೀಸ್ ಮದುವೆ ನಡೆಯುತ್ತೆ ಅಂತ ಅಮ್ಮಿನಾ ಅಯ್ಯೋ ಏನ್ರ ಹೀಗೆ ಹೇಳ್ತಿದ್ದೀರಾ ನಾ ಓಡ್ಗಿಡ ಹೋಗ್ಬಿಡ್ತಾನೇನೋ ಅಂತ ಅಲ್ಲ ಯಾವುದಕ್ಕೂ ಒಂದ್ಸರಿ ಕನ್ಫರ್ಮೇಶನ್ ತಗೋ ರೀ ಇದಾರೆ ವಾ ಹಂಗಂದ್ರೆ ಈ ಸರಿ ಹುಡುಗಿ ಫೋಟೋ ಬಿಡ್ತಾಳೆ ಅನ್ಸತ್ತೆ ದೇವ್ರೆ ಅವರು ಬಂದ್ರು ಅವರು ಬಂದ್ರ ಅಯ್ಯಯ್ಯೋ ಎಲ್ಲ ಸರಿಯಾಗಿರದೆ ಏನೋ ತಪ್ಪಿನ ಆಗಿದೆಯಲ್ಲ ಅದೆಲ್ಲ ಏನು ತಪ್ಪಿಲ್ಲ ನೀವು ಬೇಗ ಬನ್ನಿ ರಿಪೋಸ್ಕೊಂಡು ಬರ್ತೀನಿ ಅಂದಂಗೆ ನೀ ಏನಾದ್ರೂ ತಿಂದ್ಯಾ ಮನೆಯಿಂದ ಹೊರಡುವಾಗ ಲೈಟಾಗಿ ತಿಂಡಿ ಮಾಡಿದ್ದೆ ಶಾಸ್ತ್ರ ಮದುವೆ ಅಂತ ಅನ್ಕೊಂಡು ನೀನು ಉಪವಾಸ ಕೆಡ್ಕೋಬೇಡ ಅವನು ಯಾವೊಂದು ಮದುವೆಗೆ ನಾವು ಯಾಕೆ ಉಪವಾಸ ಇರಬೇಕು ಅವನ ಕೆಲಸ ಮಾಡೋ ಹೇಗೋ ನಿಮ್ದೇ ಕಬ್ಬನಂಗಡಿ ಇದೆಯಲ್ಲ ಹೋಗೋ ಕಬ್ಬನಲ್ಲಿ ಕುಡಿ ನನಗೂ ಒಂದು ಲೋಟ ತೆಗೆದಿಟ್ಟಿರು ನಾನು ಬಂದು ಕುಡಿತೀನಿ ಓಕೆ ಸರಿ ಆಯ್ತು ಬನ್ನಿ ಸರಿ ನಾನು ಟೈಮ್ ಸರಿಯಾಗಿ ಬಂದ್ಬಿಡ್ತೀನಿ ರೋಹಿಣಿ ಸ್ವಲ್ಪ ಕಾಫಿ ಏನಾದರೂ ತರಲ ನಂಗೇನು ಬೇಡ ಪೂಜಾ ಹಠ ಮಾಡಬೇಡ ಕಣೆ ನಿನ್ನೆ ರಾತ್ರಿಯಿಂದ ನೀನೇನು ಸರಿಯಾಗಿ ತಿಂದಿಲ್ಲ ಇನ್ನು ಮದುವೆ ಮುಗಿದು ಊಟಕ್ಕೆ ಎಷ್ಟೊತ್ತಾಗುತ್ತೋ ಏನೋ ನನಗೆ ಈ ಮದುವೆ ನಿಜವಾಗ್ಲೂ ನಡೆಯುತ್ತಾ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ ಪೂಜಾ ಏನ ನಾನು ಅಂದ್ಕೊಂಡಿದ್ದೆ ಕರೆಕ್ಟ್ ಮನೋಜ್ಗೆ ಯಥಾಸತ್ಯನೂ ಹೇಳಿಬಿಡ್ತೀನಿ ಏನೇ ಮಾಡ್ತಿದ್ಯಾ ಪಾರ್ಟಿಗೆ ಬಿಡು ಮಗ ಇನ್ನೊಂದು ದಿನ ಕೊಡ್ಸಿದ್ರೆ ಆಯ್ತು ಆಮೇಲೆ ಮಗ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಒಂದು ಕಾಲ್ ಬರ್ತಾ ಇದೆ ಹಾಯ್ ರೋಹಿಣಿ ಮನೋಜ್ ಎಲ್ಲಿದ್ಯಾ ಮನೇಲಿ ಮನೇಲ ಯಾಕೆ ನೀನ್ ದೇವಸ್ಥಾನದಲ್ಲೇ ಇದ್ದಲ್ಲ ಗೊತ್ತು ತಾನೆ ಮತ್ತೆ ಯಾಕೆ ಹೇಳ್ತಿದ್ಯಾ ಅಲ್ಲ ರೋಹಿಣಿ ಮದುವೆ ದಿನ ನಾನು ಎಲ್ಲೂ ಹೋಗ್ಲಿ ಹೇಳು ಹಾಗಲ್ಲ ಮನೋಜ್ ಅದು ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು ರೋಹಿಣಿ ಎಷ್ಟೊತ್ತು ಮಾತಾಡ್ತೀಯ ಮೊದಲೇ ಹೇಳ್ಬಿಡು ಇಲ್ಲೇ ಹತ್ರದಲ್ಲಿ ಮೆಡಿಕಲ್ ಸ್ಟೋರ್ ಇದೆ ಹೋಗಿ ಬರ್ತೀನಿ ಯಾಕೆ ನಾನು ಅಷ್ಟು ತಲೆನೋವ ಅಲ್ಲ ರೋಹಿಣಿ ನಿನ್ನ ಮಾತು ಅಷ್ಟು ಸ್ವೀಟ್ ಆಗಿರುತ್ತೆ ಅಂತ ನಿನ್ ಮಾತನ್ನ ಕೇಳ್ತಾ ಕೇಳ್ತಾ ನನ್ನ ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ ಅಂತ ದೇವನ್ ಹೇಳೋದ್ ನೋಡಿದ್ರೆ ಶುಗರ್ಗಲ್ಲ ಹಾರ್ಟ್ ಅಟ್ಯಾಕ್ ಯಾವ್ದಾದ್ರು ಮಾತ್ರ ತಗೋಬೇಕು ಅಂತ ಅನ್ಸುತ್ತೆ ಹಲೋ ರೋಹಿಣಿ ಇದೆಯಾ ಲೈನಲ್ಲಿ ಇದ್ದೀನಿ ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂಡ್ ಇಟ್ಸ್ ರಿಯಲಿ ಸೀರಿಯಸ್ ಸ್ವಲ್ಪ ಬೇಡಮ್ಮ ಜಾಸ್ತಿನೇ ಮಾತಾಡೋದು ಹೇಳಿದ್ನಲ್ಲ ಹೇಗಿದ್ರು ಇವತ್ತು ರಾತ್ರಿ ಮಾತುಗಳು ಸ್ವಲ್ಪ ಕಮ್ಮಿನೇ ತಾನೆ ಅವನಿಗೆ ಸೀರಿಯಸ್ನೆಸ್ ಗೊತ್ತಾಗದೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ದಾನೆ ಹೇಳಿ ಕರೆಕ್ಟಾಗಿ ಮನೋಜ್ ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ ಏನು ಸೀರಿಯಸ್ಸು ಮೊದಲೆಲ್ಲ ನಾನು ಮಾತಾಡಿದ್ರೆ ನಗ್ತಿದ್ದೆ ಇವಾಗ ಸೀರಿಯಸ್ನೆಸ್ ಅಂತ ಹೇಳ್ತಿದ್ಯಾ ಅದು ಮನೋಜ್ ರೋಹಿಣಿ ರೋಹಿಣಿ ಮನೋಜ್ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ರೋಹಿಣಿ ಬಂದೆ ಅತ್ತೆ ತಗೊಳ್ಳಮ್ಮ ಮೂರ್ತದ ಸೀರೆ ಒಡವೆ ಎಲ್ಲ ಇದೆ ಬೇಗ ರೆಡಿಯಾಗಿ ಬಂದ್ಬಿಡು ಸರಿಯಾಗಿ ಅತ್ತೆ ನನ್ನ ನಿಮಿಷ Oh,
ರೋಹಿಣಿ, ಯಾಕೆ ಏನೋ ಒಂಥರ ಇದೆಯಾ? ಇಲ್ಲ, ಹಾಗೇನಿಲ್ಲ. ಇಲ್ಲ ರೋಹಿಣಿ, ನಿನ್ ಮುಖದಲ್ಲಿ ಮದುವೆ ಆಗ್ತಿದೀನಿ ಅನ್ನೋ ಸಂತೋಷನೇ ಕಾಣ್ತಿಲ್ಲ. ಅದು ಬೆಳಗ್ಗೆ ಬೇಗ ಎದ್ದಿದ್ಲಲ್ಲ, ಅದಕ್ಕೆ ಹಾಗೆ ಕಾಣಿಸ್ತಿದ್ದಾಳಷ್ಟೇ. ಇರ್ಲಿ ಬಿಡಮ್ಮ, ಮದ್ವೆ ಆದ್ಮೇಲೆ ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಈಗ ಬೇಗ ರೆಡಿಯಾಗಿ ಬಂದ್ಬಿಡು. ಇಷ್ಟು ಟೆನ್ಷನಲ್ಲೂ ಅವ್ರ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡೋ ನಾಟಕ ಆಡ್ತೀಯಲ್ಲ, ಸರಿಯಾದೊಳು ಕಣೆ ನೀನು. ಛೀ, ಅದು ನಾಟಕ ಅಲ್ವೇ? ನನ್ನ ಮನೋಜಿಗೆ ಈ ವಿಷಯನ ಹೇಗೆ ತಿಳಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಏ ಏನಮ್ಮ, ನೀನು ಇಷ್ಟೊಂದು ಸರಿ ಫೋನ್ ಮಾಡ್ತಾ ಇದೀಯಾ? ಡ್ರೈವ್ ಮಾಡ್ತಾ ಇರ್ತೀನಿ, ನಿನ್ಗೆ ಗೊತ್ತಾಗೋದಿಲ್ಲ ನಿನಗೆ. ಅಪ್ಪ ಹೇಳಿದ್ರ ಫೋನ್ ಮಾಡೋದಕ್ಕೆ? ಬರ್ತೀನಿ ಅಂತ ಹೇಳು. ಮಾವ ಅಲ್ಲ ರೀ, ನಾನೇ ಮಾಡಿದ್ದು. ಯಾಕೆ? ಅದು ಇವತ್ತಿಲ್ಲಿ ಮದ್ವೆ ನಡೀತಿದ್ಯಲ್ಲ. ಅದು ಗೊತ್ತಿದೆಯಲ್ಲ. ಏನಾದ್ರು ಹೊಡೆದಾಗೆ ಇಂಗ್ಲೆಂಡ್ ದೊರೆ ಮದ್ವೆ ಅನ್ನಂಗೆ ಬಿಲ್ಡಪ್ ಕೊಡ್ತಿಲ್ಲಮ್ಮ ನೀನು. ಅಯ್ಯೋ, ನೀವು ಸ್ವಲ್ಪ ಕೇಳಿಸ್ಕೊಳ್ರಿ. ಮದ್ವೆ ಅಂದ್ಮೇಲೆ ನಮ್ಮ ಪರವಾಗಿ ಏನಾದರೂ ಗಿಫ್ಟ್ ಕೊಡ್ಬೇಕಲ್ವಾ? ಏನಾದರೂ ತಂದ್ಕೊಡು ಅಂತ ಸಕ್ಕರೆ ಬೆಲೆ ಆದ್ರೆ ಹೇಳಿದ್ರ? ಅಯ್ಯೋ ಹಾಗಲ್ಲ ರೀ, ಒಂದೊಂದ್ ಮನೇಲಿ ಒಂದೊಂದ್ ಪದ್ಧತಿ ಇರುತ್ತೆ. ಹಾಗೆ ಈ ಮನೇಲಿ ಇರೋ ಪದ್ಧತಿ ನನಗೆ ಗೊತ್ತಿಲ್ಲ. ನನಗ್ ಗೊತ್ತಿದೆಯಲ್ಲ, 27 lakhs ಅವನೇ ತಂದು ಕೊಡ್ಬೇಕು ನನಗೆ. ಅದಕ್ಕೆ ಬಡ್ಡಿ ಕೂಡ ತಗೋತಲ್ಲ ನಾನು. ಅದೇ ದೊಡ್ಡ ಗಿಫ್ಟ್ ಅವನಿಗೆ. ಏ ಮೀನಾ, ಅದನ್ನ ಮೀರಿ ನಾವೇನು ಕೊಡೋಕ್ಕಾಗಲ್ಲಮ್ಮ. ಹಾಗಲ್ಲ, ನಾಳೆ ದಿನ ನಾವೇನು ಕೊಟ್ಟಿಲ್ಲ ಅಂತ ನಾನು ಜನ ಮಾತಾಡಬಾರ್ದು ಅಲ್ವಾ? ನೋಡಮ್ಮ, ಯಾರನ್ನ ಮಾತಾಡಿದ್ರೆ ಅದಕ್ಕೆ ನಾನು ಉತ್ತರ ಕೊಟ್ಕೋತೀನಿ, ಆಯ್ತಾ? ಅಂದೇ ಕೋಟಿ ಸಮಸ್ಯೆ. ಕಾರ್ ಡ್ಯೂ ಕಟ್ಟಬೇಕು, ಇಂಜಿನ್ ರೆಡಿಯಾಗಬೇಕು. ನೋಡು, ನಾನು ಕೆಲಸ ಮುಗಿಸಿ ಬರ್ತೀನಿ, ಓಕೆನಾ? ಸರಿ, ಆಯ್ತು, ಬೇಗ ಬನ್ನಿ. ಆದರೆ ನೀನು ಕಳ್ಕೊಳ್ಳೋದಕ್ಕೆ ಬೇಜಾನಿದೆ, ಬರೆದಿಟ್ಕೋ. ಅದು ಹೇಗೆ ಈ ಮದುವೆ ಆಗುತ್ತಂತ ನಾನು ನೋಡ್ತೀನಿ. ಇನ್ನು ಎಷ್ಟೊತ್ತ ಹೀಗೆ ಯೋಚನೆ ಮಾಡ್ತಿರ್ತೀಯ? ಸೀರೆ ಒಡವೆ ಎಲ್ಲ ಕೊಟ್ಟಿದಾರಲ್ಲ, ರೆಡಿಯಾಗಿ ಹೋಗು. ಯಾಕೆ? ಎಲ್ಲರೂ ಮುಂದೆ ಅವಮಾನ ಮಾಡಿಸ್ಕೊಳ್ಳೋದಕ್ಕೆ ನಾನು ಅಲಂಕಾರ ಮಾಡ್ಕೊಂಡು ನಿಂತ್ಕೋಬೇಕಾ? ನೋಡೆ, ನಾನು ಮೊದಲೇ ಹೇಳಿದೆ ಎಲ್ಲ ಸತ್ಯ ಹೇಳ್ಬಿಡು ಅಂತ. ಆದರೆ ನೀನಾಗ ಕೇಳ್ದಿರಾ? ಈಗ ಹಿಂಗೆ ಓಡಾಡಿದ್ರೆ ಏನೇ ಪ್ರಯೋಜನ? ನೋಡು, ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ, ದಯವಿಟ್ಟು ನನ್ನ ಹೊಟ್ಟೆ ಉರಿಸ್ಬೇಡ. ರೋಹಿಣಿ, ಟೆನ್ಷನ್ ಆಗ್ಬೇಡ ಅಂತಾನೆ ಹೇಳ್ತಿರೋದು. ಅವನು ನಿನ್ನ ಹೆದರ್ಸೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ. ಇಲ್ಲ ಪೂಜಾ, ಅವನು ಖಂಡಿತವಾಗ್ಲೂ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಇಲ್ಲಿಗೆ ಬಂದು ನನಗೆ ಅವಮಾನ ಮಾಡೇ ಮಾಡ್ತಾನೆ. ಅಲ್ಲಿ ಎಲ್ಲರೂ ರೆಡಿಯಾಗಿ ನಿನ್ಗೋಸ್ಕರ ಕಾಯ್ತಿದಾರ್ ಕಣೆ. ಯಾರಿಗೂ ಮುಖ ತೋರಿಸ್ದೆ ಎಷ್ಟೊತ್ತು ಅಂತ ಹೀಗೆ ಇರ್ತೀಯ? ಇಲ್ಲ, ನಾನು ಹೊರಗೆ ಬರಲ್ಲ. ಇನ್ನು ಸ್ವಲ್ಪ ಲೇಟ್ ಆದ್ರೆ ಮನೋಜ್ ಇಲ್ಲಿಗೆ ತಾಳಿ ಹಿಡ್ಕೊಂಡು ಬಂದ್ಬಿಡ್ತಾನೆ. ಎಲ್ಲ ಶುಭ ಕಾರ್ಯಗಳು ದೇವಸ್ಥಾನದಿಂದನೇ ಶುರುವಾಗುತ್ತೆ. ಆದರೆ ನಿನ್ನ ಜೀವನದಲ್ಲಿ ನಿನ್ನ ಸಂತೋಷ ನೆಮ್ಮದಿ ಅದೇ ದೇವಸ್ಥಾನದಿಂದ ಕೊನೆ ಆಗುತ್ತೆ. ಇನ್ನ ಅದೇ ಕರೆಕ್ಟ್. ಯಾವುದು? ಮನೋಜ್ ಇಲ್ಲಿಗೆ ತಾಳಿ ತಂದು ಕಟ್ಟೋದಾ? ಇನ್ನ ಪೂಜಾ, ತಾಳಿ ಕಟ್ಟೋದಲ್ಲ. ಮನೋಜ್ ನನ್ನ ಮನೆ ಪ್ರೀತಿಸ್ತಾ ಇದ್ದಾನೆ. ಏನೇ ಆದರೂ ಅವ್ನು ನನ್ನನ್ನು ಒಂಟಿ ಮಾಡಲ್ಲ. ಅದಕ್ಕೆ ಅದಕ್ಕೆ ಮನೋಜಿಗೆ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಅದಕ್ಕೆ ತಾನೇ ನೀನು ಫೋನ್ ಮಾಡಿದ್ದು, ಆದರೆ ನೀನು ಹೇಳಲೇ ಇಲ್ಲ. ಹೇಗಾದರೂ ಹೇಳಲೇಬೇಕು ಕಣೆ. ಆ ದಿನೇಶ್ ಇಲ್ಲಿಗೆ ಬಂದು ಗಲಾಟೆ ಮಾಡೇ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಮನೋಜಿಗೆ ಸತ್ಯ ಗೊತ್ತಿದ್ರೆ ನಮಗೆ ಒಳ್ಳೇದಲ್ವಾ? ನನಗೇನೋ ನೀನು ತುಂಬ ದುಡುಕ್ತಿದ್ಯಾ ಅನ್ನಿಸ್ತಿದೆ. ಇಲ್ಲ ಕಣೆ, ನನ್ನ ನಿರ್ಧಾರ ಸರಿಯಾಗೇ ಇದೆ. ಹಸೆ ಮನೆ ಮೇಲೆ ಕೂತ್ಕೊಂಡು ನನಗೆ ದಿನೇಶ್ನ ಫೇಸ್ ಮಾಡೋದಕ್ಕಾಗಲ್ಲ. ಅಲ್ಲೇನೂ ತೊಂದರೆ ಆಗಬಾರ್ದು ಅಂದರೆ ಈ ವಿಷಯ ಮನೋಜ್ಗೆ ನನ್ನಿಂದನೇ ಗೊತ್ತಾಗಿರಬೇಕು. ನನ್ನ ಮದುವೆ ನಡೆಯುತ್ತೆ ನಡೆಯಲ್ಲ ಅನ್ನೋದು
ಮನೋಜ್ ನಿರ್ಧಾರದ ಮೇಲೆ ನಿಂತಿದೆ. ಅವ್ರು ನನ್ನ ಖಂಡಿತವಾಗ್ಲೂ ಕ್ಷಮಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀನ್ ಹೋಗಿ ಅವನ್ನ ಕರ್ಕೊಂಡ್ ಬಾ, ನಾನ್ ಕಾಯ್ತಾ ಇರ್ತೀನಿ. ನೀನ್ ಹೇಳದನ್ನ ಕೇಳಲ್ಲ ಅಲ್ವಾ? ಸರಿ, ಕರ್ಕೊಂಡ್ ಬರ್ತೀನಿ. ನೋಡು, ಅವನನ್ನ ಕರೆಯೋದು ಅವರಮ್ಮನ್ ಗೊತ್ತಾಗ್ಬಾರ್ದು. ಅವನ್ ಇಲ್ಲಿ ಬರ್ಲಿ, ಆಮೇಲೆ ಏನ್ ನಡೆಯುತ್ತೋ ನೋಡೋಣ. ಸರಿ, ಆದ್ರೆ ಮೊದ್ಲು ನೀನ್ ರೆಡಿಯಾಗು ರೋಹಿಣಿ. ಇಲ್ಲ ಪೂಜಾ, ನನ್ನ ಜೊತೆ ಮಾತಾಡದ್ಮೇಲೆ ನಾನು ಸೀರೆ ಉಟ್ಕೊಳ್ಳೋದು. ಇಲ್ಲಾಂದ್ರೆ ಇದೇ ಬಟ್ಟೆಲಿ ತಾನೇ ಮನೆಗೆ ಹೋಗೋದು. ನಿನ್ ಮೊದ್ಲು ಹೋಗಿ ಅವನ್ನ ಕರ್ಕೊಂಡ್ಬಾ.